ಕರ್ನಾಟಕ ಸಹಕಾರಿ ಕ್ಷೇತ್ರದ ಪ್ರತಿ ವರ್ಷವೂ ನಡೆಯುವಂಥ ಸಹಕಾರಿ ಸಪ್ತಾಹ ನಾವೇನು ನಡೆಸ್ತೀವಿ, ಸಹಕಾರಿ ಚಳವಳಿಗೆ ಜೀವಂತಿಕೆ ಇರಬೇಕು. ಸಹಕಾರಿ ಕ್ಷೇತ್ರದ ಪ್ರಭಾವಿ ಜಿಲ್ಲೆ ನಮ್ಮದು. ಈ ರಾಜ್ಯದ ನನ್ನ ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶಕನಾಗಿ ನೋಡ್ತೇನೆ. ನನ್ನ 40 ವರ್ಷದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನೋಡ್ತೀನಿ. ಈ ಜಿಲ್ಲೆಯಷ್ಟು ಸಹಕಾರಿ ಕ್ಷೇತ್ರ ಪ್ರಬಲವಂಥ ಜಿಲ್ಲೆ ಭಾಳ ಕಡಿಮೆ. ಅದರ ಜೊತೆಗೆ 5 ವರ್ಷಗಳ ನಂತರ ಮತ್ತೆ ಪುನಃ ಸಹಕಾರಿ ಸಪ್ತಾಹ ನಮ್ಮ ಜಿಲ್ಲೆಗೆ ಮಾಡಬೇಕು ಅಂತೇಳಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ಎಲ್ಲ ಸಹಕಾರಿಗಳು ಬನ್ನಿ. ಇದು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲ, ಪಕ್ಷಾತೀತ್ವ ಅಂತ ತಳಹದಿಯಲ್ಲಿ ಸಹಕಾರಿ ಕ್ಷೇತ್ರದ ಕಾರ್ಯಕ್ರಮ. ಸಹಕಾರಿ ಕ್ಷೇತ್ರವನ್ನು ಮತ್ತಷ್ಟು ಕಾಲ ನಾವು ಹೆಚ್ಚು ಮುಂದಿನ ಯುವಜನಾಂಗಕ್ಕೆ ಸಹಕಾರಿ ಕ್ಷೇತ್ರ ತಿಳುವಳಿಕೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಇದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ, ಬೆಳೆಸ್ಕೊಂಡು ಹೋಗಬೇಕಾಗಿದೆ. 104 ವರ್ಷ ಇತಿಹಾಸ ಇರತಕ್ಕಂಥ ನನ್ನ ಬ್ಯಾಂಕು ಸಹಕಾರಿ ಕ್ಷೇತ್ರ 104 ವರ್ಷ ನಾವು ಲಾಭದಿಂದಲೇ ಬಂದಿದ್ದೇವೆ. ದಿವಂಗತ ಪಂಡಿತ್ ಅವರ ಆವತ್ತಿನ ಕಲ್ಪನೆ ಈ ಬ್ಯಾಂಕು ಕಟ್ಟಿರ್ತಕ್ಕಂಥ ದೂರದರ್ಶತ್ವ ಇವತ್ತು ಜಿಲ್ಲೆಯ ರೈತಾಪಿ ಸಮುದಾಯದ ಬದುಕಿಗೆ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಹಾಗಾಗಿ 14ನೇ ತಾರೀಕಿಗೆ ಸಹಕಾರಿ ಮಂತ್ರಿಗಳು, ಕಾನೂನು ಸಚಿವ ಎಚ್ ಕೆ ಪಾಟೀಲು, ಜಿಲ್ಲೆಯೆಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಸಹಕಾರಿ ಕ್ಷೇತ್ರದ ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಇವೆಲ್ಲರಿಗೂ ಆಹ್ವಾನ ಮಾಡಿದ್ದೇವೆ. ಇಡೀ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ, ಅದು ಮಿಲ್ಕ್ ಫೆಡರೇಷನ್, ಅದು ಲ್ಯಾಂಡ್ ಬ್ಯಾಂಕ್, ಅದು ಫ್ಯಾಕ್ಟ್ಸ್, ಈ ಎಲ್ಲ ಸಹಕಾರಿ ಬಂಧುಗಳನ್ನು ಕೂಡ ನಾವು ಯಾವುದೇ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಕರೀತಾ ಇದ್ದೀವಿ. ಬನ್ನಿ, ಇದೇ ಆಮಂತ್ರಣ ಅಂತ ತಿಳ್ಕೊಳ್ಳಿ. ಸಹಕಾರಿ ಚಳವಳಿಗೆ ಮತ್ತೊಮ್ಮೆ ಜೀವಂತಿಗೆ ತರುವಂಥ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಜೈ ಸಹಕಾರ.